ಕಳೆದ ಚುನಾವಣೆಯಲ್ಲಿ ಇವತ್ತೇನು ಸಂಸದರಾಗಿದ್ದಾರೆ ಅವರು ಮಾತುಕತೆ ನೋಡಿ ನಾವೇ ಚಕಿತ ಆಗೋಗಿದ್ದೋ. ಏನು ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನದ ಮೇಲೆ ಓಟ್ ಕೊಡ್ತಾ ಅವ್ರ ಜನ ಕೊಟ್ಟ ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ದಿನ ಬೆಳಗ್ಗೆದ್ರೆ ಮಂಡ್ಯದಲ್ಲಿ ಇರ್ತಾರೆ ಅಂಥೇಳಿ. ರೈತರು ಸತ್ರೂ ಇಲ್ಲ, ರೈತರು ಬೆಂಕಿ ಕಬ್ಬಿಗೆ ಬೆಂಕಿ ಹಾಕಿದ್ರೂ ಇಲ್ಲ, ರೈತರು ಬಾಯಿ ಬಡ್ಕೊಂಡ್ರು ಜೋಡೆತ್ತುಗಳು ಇಲ್ಲ, ಎಂ ಪಿ ಅವರು ಇಲ್ಲ, ಹುಡಿಕೊಡ್ಬೇಕಾಗಿದೆ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಇದನ್ನು ರಾಜಕೀಯವಾಗಿ ಹೇಳ್ತಾ ಇಲ್ಲ, ಸುಮಲತಾ ಅವರು ಸಹಿತ ನಾಲ್ಕಾರು ಕಡೆ ಹೇಳಿದ್ರು ಆ ಮಾತನ್ನ. ಎಲ್ಲ ಇನ್ಮೇಲೆ ರಾಜಕೀಯ ಸಾಕು, ಸಮಸ್ಯೆ ಬಗೆಹರಿಸೋಣ, ಹೋರಾಟ ಮಾಡೋಣ ಅಂತ ನಾನೀಗ ವಿನಂತಿ ಮಾಡ್ತೀನಿ. ಬನ್ನಿ, ಈ ರೈತರ ಸಮಸ್ಯೆ ಬಗೆಹರಿಸೋಣ, ನೀವು ಮುಂದೆ ನಡೀರಿ, ನಾವು ಹಿಂದೆ ಬರ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಅದನ್ನೇ ನಾನು ಜೋಡಿ ಎತ್ತುಗಳು ಅಂತ ಹೇಳಿದ್ದು, ಅವರನ್ನೇ ನಾವಿದ್ದೀವಿ ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಸುತ್ತಾಡಿದರು. ಇವತ್ತು ಅವರಿಬ್ಬರು ಅಡ್ರೆಸ್ ಇಲ್ಲ. ನಾನು ಯಶ್ ಅವರಿಗೆ ಮತ್ತು ದರ್ಶನ್ ಅವರಿಗೆ ವಿನಂತಿ ಮಾಡ್ತೀನಿ, ಯಾವತ್ತಾರು ಒಂದು ದಿವಸ ನೀವು ಬನ್ನಿ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿ ರೈತರ ಸಮಸ್ಯೆಗೆ ಧ್ವನಿಗೂಡಿಸಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.